ಐಶ್ವರ್ಯ ಅವರೇ, ನಾನು ಇಲ್ಲಿ ಏನ್ ಕೆಲಸ ಮಾಡಬೇಕು? ಸೇಲ್ಸ್ ರೆಪ್ರೆಸೆಂಟೇಟಿವ್. ಸೇಲ್ಸ್ ರೆಪ್ರೆಸೆಂಟೇಟಿವ್, ಓಹ್ ನೈಸ್ ಜಾಬ್. ಐಶ್ವರ್ಯ ಅವರೇ, ನಾನು ಇಲ್ಲಿ ಏನ್ ಕೆಲಸ ಮಾಡಬೇಕು? ಸೇಲ್ಸ್ ರೆಪ್ರೆಸೆಂಟೇಟಿವ್. ಸೇಲ್ಸ್ ರೆಪ್ರೆಸೆಂಟೇಟಿವ್, ಓಹ್ ನೈಸ್ ಜಾಬ್. ನಮಸ್ಕಾರ ವೀಕ್ಷಕರೇ, ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಅದ್ಭುತವಾದ ಸಿನಿಮಾದ ಶೂಟಿಂಗ್ ಸ್ಪಾಟ್ಗೆ ನಾನು ಕರ್ಕೋಗ್ತಾ ಇದ್ದೀನಿ. ಯಾಕಂತಂದರೆ ಇದು ತುಂಬ ಜನರಿಗೆ ಮನಸ್ಸು ಮುಟ್ಟುತ್ತೆ, ಎಲ್ಲ ಒಂದು ಕಡೆ ಖುಷಿನೂ ಆಗುತ್ತೆ ಮತ್ತು ಒಂದು ಕಡೆ ಫೀಲೂ ಆಗುತ್ತೆ. ಯಾಕಂತಂದರೆ ನಮ್ಮ ಜೊತೆ ಇಲ್ಲ, ಆ ಒಂದು ನೆನಪು ತುಂಬ ಜನಕ್ಕೆ ಕಾಡುತ್ತೆ. ಹಾಗಾಗಿ ಈ ಒಂದು ಶೂಟಿಂಗ್ ಸ್ಪಾಟ್ನ ಕವರ್ ಮಾಡ್ತಾ ಇದ್ದೀನಿ. ನನಗಂತೂ ತುಂಬ ಇಷ್ಟ ಆಗಿದೆ ಈ ಒಂದು ಸಿನಿಮಾದ ಶೂಟಿಂಗ್ ಸ್ಪಾಟ್. ಯಾಕಂತಂದರೆ ನಮ್ಮ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ಒಂದು ಚಲನಚಿತ್ರ ಇದು. ಇದು ಜೂನ್ 6, 2007 ಬಿಡುಗಡೆಯಾದಂಥ ಒಂದು ಚಿತ್ರ. ಇದರ ಡೈರೆಕ್ಟ್ರ್ ಬಂದು ಮಹೇಶ್ ಬಾಬು, ಸ್ಕ್ರೀನ್ ಪ್ಲೇ ಮತ್ತು ಸ್ಟೋರಿ ಬಂದು ಜನಾರ್ದನ ಮಹರ್ಷಿ ಅಂತೇಳಿ, ಪ್ರೊಡ್ಯೂಸರ್ ಬಂದು ಪಾರ್ವತಮ್ಮ ರಾಜ್ಕುಮಾರ್ ಅವರು, ಪುನೀತ್ ಸರ್ ಹಾಗೂ ರಮ್ಯಾ, ಮೀರಾ ಜಸ್ಮಿನ್, ಕೋಮಲ್ ಅವರು, ಶ್ರೀನಿವಾಸ್ ಮೂರ್ತಿ ಸರ್, ಇನ್ನೂ ಅನೇಕ ಕಲಾವಿದರು ಅಭಿನಯ ಮಾಡಿರತಕ್ಕಂಥ ಒಂದು ಅದ್ಭುತವಾದ ಸೂಪರ್ ಹಿಟ್ ಚಲನಚಿತ್ರ ಅರಸು. ಅರಸು ಸಿನಿಮಾದಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಸರು ಶಿವರಾಜ್ ಅರಸು ಅಲ್ಲದೆ ಬರೀ ಶೂ ಆಗಿ, ನೀನ್ ಹೇಳಿದಾಗೆ ಒಂದ್ ತಿಂಗಳಲ್ಲಿ ಜಸ್ಟ್ ಶಿವರಾಜ್ ಆಗಿ 5,000 ರೂಪಾಯಿ ಸಂಪಾದನೆ ಮಾಡಿ ನಿನ್ ಮುಂದೆ ಇಟ್ಟು ನಾನು ಯಾರು ಅಂತ ತೋರಿಸ್ತೀನಿ. ತಿಂಗಳಿಗೆ 5,000 ರೂಪಾಯಿ ಸಂಪಾದನೆ ಮಾಡುವಂತ ಒಂದು ಬಟ್ಟೆ ಅಂಗಡಿ ಈಗ ಹೇಗಿದೆ, ಎಲ್ಲಿದೆ, ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ ವೀಕ್ಷಕರೇ. ಫಸ್ಟ್ ಟೈಮ್ ಯಾರಾದರೂ ನಮ್ಮ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮನೆ ಲೈಕ್ ಮಾಡಿ, ಹಾಗೆ ಮತ್ತೊಬ್ಬರಿಗೂ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇದು ಮಾಗಡಿ ರೋಡು, ಮಾಗಡಿ ಮೇನ್ ರೋಡು. ಇದೇ ಒಂದು ಜಾಗದಲ್ಲೇ ಇರತಕ್ಕಂಥದ್ದು SVT ಅಂದರೆ ಶ್ರೀ ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ ಅಂತ ಹೇಳಿ. ನೋಡಿ ವೀಕ್ಷಕರೇ, ನಮ್ಮ ಅಪ್ಪು ಸರು 5,000 ರೂಪಾಯಿಗೆ ಕೆಲಸಕ್ಕೆ ಸೇರಿಕೊಂಡಂಥ ಒಂದು ಬಟ್ಟೆ ಅಂಗಡಿ, ಇದೇ ಒಂದು ಬಟ್ಟೆ ಅಂಗಡಿ ಅರಸು ಚಿತ್ರದಲ್ಲಿ, ಒಂದು ಚಿತ್ರದಲ್ಲಿ ಇದೇ ಒಂದು ಟರ್ನಿಂಗ್ ಪಾಯಿಂಟು ಶ್ರೀ ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ ಅಂತ ಹೇಳಿ. ಒಳಗಡೆ ಹೋಗಿ ಫ್ರೇಮ್ಗಳನ್ನ ಮ್ಯಾಚ್ ಮಾಡೋಣ, ಬನ್ನಿ. ನೋಡಿ ವೀಕ್ಷಕರೇ, ಇದೇನೆ ಶ್ರೀ ವೆಂಕಟೇಶ್ವರ ಟೆಕ್ಸ್ಟೈಲ್ಸ್. ಈ ಒಂದು ಫ್ರೇಮ್ ಮ್ಯಾಚ್ ಮಾಡಲಿಕ್ಕೆ ಫಸ್ಟೇ ಒಂದ್ಸಲ ಬಂದಿದ್ದೆ, ಬಟ್ ಓನರ್ ಅವರು ಪರ್ಮಿಷನ್ ಕೊಟ್ಟಿರಲಿಲ್ಲ. ಈಗ ಮತ್ತೆ ಅವ್ರನ್ನ ಕನ್ವಿನ್ಸ್ ಮಾಡಿ ಈ ಒಂದು ಫ್ರೇಮ್ ಮ್ಯಾಚ್ ಮಾಡಬೇಕು ಸರ್, ಈ ಒಂದು ಶೂಟಿಂಗ್ ಸ್ಪಾಟ್ ನಾನು ಕವರ್ ಮಾಡಲೇಬೇಕು ಅಂತ ಕನ್ವಿನ್ಸ್ ಮಾಡಿಕೊಂಡು ಈ ಒಂದು ಬಟ್ಟೆ ಅಂಗಡಿಗೆ ಬಂದು ನಾನು ಫ್ರೇಮ್ನ ಮ್ಯಾಚ್ ಮಾಡ್ತಿದ್ದೀನಿ. ಇದನ್ನ ನೋಡಿದ ತಕ್ಷಣ ನಮ್ಮ ಅಪ್ಪು ಸರು ಪುನೀತ್ ರಾಜ್ಕುಮಾರ್ ಸರ್ ತುಂಬ ಅಂದರೆ ತುಂಬಾ ನೆನಪಾದರು. ಆ ಒಂದು ನೆನಪು ನಿಮಗೂ ಕಾಡುತ್ತೆ ಅಂತ ಹೇಳ್ತಾ ಈ ಒಂದು ಫ್ರೇಮ್ನ ಮ್ಯಾಚ್ ಮಾಡ್ತಿದ್ದೀನಿ. ಇದು ಮಾಗಡಿ ರೋಡ್ನಲ್ಲಿ ಇರತಕ್ಕಂಥದ್ದು. ಹಾಗೆ ವೆರೈಟಿ ವೆರೈಟಿ ಡಿಸೈನ್ ಸ್ಯಾರೀಸು, ಮಕ್ಕಳ ಉಡುಪುಗಳು, ಪ್ರತಿಯೊಬ್ಬರದ್ದು ಬಟ್ಟೆಗಳಂತೂ ಸಖತ್ತಾಗಿದೆ. ಮತ್ತು 50% ಡಿಸ್ಕೌಂಟಲ್ಲಿ ಒಂದು ಸೇಲ್ ನಡೀತಾ ಇದೆ ವೀಕ್ಷಕರೇ. ನೀವು ಹತ್ರ ಇರೋರು ಒಂದೇ ಒಂದ್ಸಲ ಭೇಟಿ ಮಾಡಿ, ನಿಮ್ಗೆ ತುಂಬ ಅಂದರೆ ತುಂಬ ಹೊಸ ಹೊಸ ಕಲೆಕ್ಷನ್ಸ್ ಎಲ್ಲ ನಿಮಗೆ ಈ ಒಂದು ಅಂಗಡಿನಲ್ಲಿ ಸಿಗುತ್ತೆ. ನೋಡಿ, ಅರಸು ಮೂವಿನಲ್ಲಿ ರಮ್ಯಾ ಅರಸು ಅನ್ನೋ ಒಂದು ಹೆಸರನ್ನ ಬಳಸ್ತೆ, ಬರೀ ಶಿವರಾಜ್ ಆಗಿ ನೀನು 5,000 ರೂಪಾಯಿ ಸಂಪಾದನೆ ಮಾಡುವಂಥ ಸವಾಲಾಗ್ತಾಗ ಅವರು ಅದನ್ನು ಚಾಲೆಂಜ್ ಆಗಿ ತಗೊಂಡು ಬರೋದೇ ಈ ಒಂದು ಬಟ್ಟೆ ಅಂಗಡಿಗೆ. ಮೀರಾ ಜಾಸ್ಮಿನ್ ಅವರು ಕರ್ಕೊಬಂದು ಸೇರಿಸುವಂಥ ಒಂದು ಬಟ್ಟೆ ಅಂಗಡಿ ಇದೇ ಬಟ್ಟೆ ಅಂಗಡಿ ವೀಕ್ಷಕರೇ. ಬನ್ನಿ ಒಳಗಡೆ ಹೋಗೋಣ, ಮೊದಲನೇ ಫ್ರೇಮ್ನ ಮ್ಯಾಚ್ ಮಾಡೋಣ. ಇಲ್ಲಿ ಮೊದಲನೇ ಫ್ರೇಮ್ ಮ್ಯಾಚ್ ಆಗುತ್ತೆ. ನೋಡಪ್ಪ, ಐಶ್ವರ್ಯ ಹೇಳಿದ್ಲು ಅಂತ ನೀನು ಕೆಲಸ ಕೊಡ್ತಾ ಇದ್ದೀನಿ, ಆದರೆ ಕೈ ಬಾಯಿ ಶುದ್ಧವಾಗಿರಬೇಕು.
ಆಗ ಅಪ್ಪು ಸರು, ಆದರೆ ಸಂಬಳ 5,000 ರೂಪಾಯಿ ತಾನೇ, ಅಷ್ಟೆಲ್ಲ ಕೊಡೋಕ್ಕಾಗಲ್ಲಪ್ಪ, ನೀನು ಸುಮ್ಮನೆ ಕೆಲಸ ಮಾಡೋ, ನಾನು ಕೊಡಿಸ್ತೀನಿ ಅಂತ ಮೀರಾ ಜಸ್ಮಿನ್ ಅವ್ರು ಹೇಳ್ತಾ ಇರತಕ್ಕಂಥದ್ದು. ಮತ್ತೆ ಅಪ್ಪು ಸರ್, ಸರ್ ಎನಿ ಫಾರ್ಮಾಲಿಟೀಸ್ ಲೈಕ್ ಅಗ್ರಿಮೆಂಟ್ ಸಮ್ಥಿಂಗ್ ಆ ಅಂತ ಇರತಕ್ಕಂಥದ್ದು. ಏನು ಬೇಡ ಸರ್ ಅಂತ ಅಂದ್ಬಿಟ್ಟು ಮೀರಾ ಜಸ್ಮಿನ್ ಎಳ್ಕೊಂಡು ಈ ಜಾಗದಿಂದ ವೀಕ್ಷಕರೇ ಇಲ್ಲಿಗೆ ಕರ್ಕೊಬರ್ತಾರೆ. ಇದೇ ಒಂದು ಫ್ರೇಮ್ ಮ್ಯಾಚ್ ಮಾಡ್ತೀನಿ ನೋಡಿ ನೋಡಿ, ಇಲ್ಲಿ ಕರ್ಕೊಬರ್ತಾರೆ. ಏನೇನು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರ ಬಿಲಿ ಗೇಟ್ಸು ಫಾರ್ಮಾಲಿಟೀಸ್ ಅಂತ ಅಗ್ರಿಮೆಂಟ್ ಅಂತೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಐಶ್ವರ್ಯ ಅವರೇ, ಇಲ್ಲಿ ನಾ ಏನು ಕೆಲಸ ಮಾಡಬೇಕು? ಸೇಲ್ಸ್ ರೆಪ್ರೆಸೆಂಟೇಟಿವ್. ಸೇಲ್ಸ್ ರೆಪ್ರೆಸೆಂಟೇಟಿವ್, ವಾವ್ ನೈಸ್ ಜಾಬ್. ಹಾಂ, ನಾನು ಇಲ್ಲಿ ಏನು ಸೇಲ್ ಮಾಡಬೇಕು? ಹಳೆ ಪೇಪರ್ ಕಲಿಸಿಚ. ಏನಂದ್ರಿ? ಮತ್ತಿನ್ನೇನಯ್ಯ, ಸೀರೆ ಅಂಗಡಿಗೆ ಬಂದು ನಾನು ಏನು ಮಾಡಬೇಕು ಅಂದರೆ ಇನ್ನೇನು ಹೇಳಿ ನೋಡು. ಅವರೆಲ್ಲ ಹೇಗೆ ಸೀರೆ ತೋರಿಸ್ತಿದ್ದಾರೋ ಅದೇ ರೀತಿ ನೀನು ಬಂದವ್ರಿಗೆ ಸೀರೆ ತೋರಿಸ್ಬೇಕು ಅಷ್ಟೇನಾ? ಹಾಂ ಬಾ, ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೋಗ್ತಾರೆ. ಇಲ್ಲಿಂದ ಹೋಗಿ ವೀಕ್ಷಕರೇ ನೋಡಿ, ಇದೇ ಜಾಗದಿಂದ ಆ ಸ್ಟೆಪ್ಪು ಅದೆಲ್ಲ ಕಾಣಿಸುತ್ತೆ. ಈ ಒಂದು ಜಾಗದಲ್ಲಿ ನಮ್ಮ ಅಪ್ಪು ಸರ್ ನಿಂತ್ಕೊಂಡು ಸೀರೆ ತೋರಿಸ್ತಾ ಇರತಕ್ಕಂಥದ್ದು. ಒಬ್ಬ ಕಸ್ಟಮರು ತುಂಬ ಅಂದರೆ ತುಂಬಾ ತೊಂದರೆ ಕೊಟ್ಬಿಡ್ತಾರೆ ನಮ್ಮ ಅಪ್ಪು ಸರ್ಗೆ. ಬಾರ್ಡರ್ ಬಿತ್ತೋರ್ಸ್ರಿ, ಬಾರ್ಡರ್ ಅಂತ ಹೇಳಿ ಎಲ್ಲ ಓಪನ್ ಮಾಡ್ತಾರೆ. ಇದು ಚೆನ್ನಾಗಿಲ್ಲ ಅದು ತೋರಿಸಿ, ಅದು ಚೆನ್ನಾಗಿಲ್ಲ ಇದು ತೋರಿಸಿ ಅಂತ ಎಲ್ಲನೂ ಓಪನ್ ಮಾಡಿಸ್ಬಿಡ್ತಾರೆ. ಮೇಡಮ್ ಯಾವ್ದು ಪ್ಯಾಕ್ ಮಾಡಲಿ? ಎಲ್ಲನೂ ಪ್ಯಾಕ್ ಮಾಡಿ. ಎಲ್ಲನೂನಾ? ಯಾವುದು ಚೆನ್ನಾಗಿಲ್ಲ, ಎಲ್ಲನೂ ಪ್ಯಾಕ್ ಮಾಡಿ ಮೇಲೆ ಎತ್ತಿಡಿ ಅಂತ ಹೇಳ್ಬಿಟ್ಟು ಹೊಂಟೋಗ್ತಾರೆ. ಸೀರೆ ತೋರಿಸೋಷ್ಟರಲ್ಲಿ ನನ್ನ ಪ್ರಾಣನೇ ಹೊಂಟಾಯ್ತು. ಎಲ್ಲನೂ ಮಡಚಿಡು, ಹೋಗಿರೋ ಪ್ರಾಣ ವಾಪಸ್ ಬರುತ್ತೆ. ಏನು ಮಡಚಿಡ್ಬೇಕಾ? ಇದು ಹೀಗೆ ಇರಲಿ, ಬೇರೆಯವರು ಬರ್ತಾರಲ್ಲ, ಒಟ್ಟಿಗೆ ರಾತ್ರಿ ಮಡಚಿಟ್ಟರಾಯಿತು ಅಂತ ಅಪ್ಪು ಸರ್ ಹೇಳ್ತಾ ಇರತಕ್ಕಂಥ ಒಂದು ದೃಶ್ಯ. ಆಗ ಮೀರಾ ಜಾಸ್ಮಿನ್ ಅವರು, ನಿನಗೆ 5,000 ಸಂಬಳ ಕೊಡ್ತಿರೋದು ಈ ಕೆಲಸಕ್ಕೇನಯ್ಯ, ಮಡಚಿಡು ಅಂತ ಹೇಳ್ತಾರೆ. ಮಡಚಿಡ್ತೀಯಾ, ಕೆಲಸ ಬಿಟ್ಟೋಗ್ತೀಯಾ, ಆಯಿತು ಅಂತ ಹೇಳಿದಾಗ, ನೋಡಪ್ಪ ಶಿವು, ನಾಳೆಯಿಂದ ಗೊಂಬೆಗಳಿಗೆ ನೀನೇ ಸೇರಿ ಓಡಿಸ್ಬೇಕಯ್ಯಾ. ನಾನಾ? ಏಕೆ, ಹುಡ್ಸಕ್ ಬರಲ್ವಾ ಅಂತ ಹೇಳ್ತಾ ಇರ್ತಾ. ನೋಡಿ ವೀಕ್ಷಕರೇ, ಈ ಸೀರೆಗಳು ಡಿಸೈನ್ಸು ಕಲರ್ಸ್ ನೋಡಿದ್ರೆ ನಮ್ಗಳಿಗೆ ಇಷ್ಟು ಖುಷಿ ಆಗ್ತಿದೆ. ಇನ್ನು ಹೆಣ್ಮಕ್ಳು ಆಸೆ ಪಡೋದ್ರಲ್ಲಿ ತಪ್ಪೇ ಇಲ್ಲ, ಯಾಕಂದರೆ ಅದೆಲ್ಲ ಅಷ್ಟು ಅಟ್ರ್ಯಾಕ್ಟ್ ಮಾಡ್ತಿದೆ. ನೋಡಿ ಮೀರಾ ಜಾಸ್ಮಿನ್, ನಮ್ಮ ಪುನೀತ್ ಸರ್ ಇದೇ ಒಂದು ಜಾಗದಲ್ಲಿ ನಿಂತ್ಕೊಂಡು ಬಟ್ಟೆ ಮಡಿಸ್ತಾ ಇರತಕ್ಕಂಥದ್ದು. ಹಿಂದ್ಗಡೆ ಹಾಗೆ ಸೀರೆಗಳು ಇದಾವೆ ನೋಡಿ ನಮ್ಮ ಒಂದು ಫ್ರೇಮ್. ಹಾಗೆ ಇನ್ನೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ ವೀಕ್ಷಕರೇ. ರಮ್ಯಾ ಬರ್ತಾರೆ. ಹಾಯ್ ಐಶು. ಹಾಯ್ ಶ್ರುತಿ. ಹವ ಯು? ಏನೇ, ಯಾವತ್ತು ಈ ಅಂಗಡಿಗೆ ಬರ್ತಿದ್ದವಳು? ಇವತ್ತು ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ಸೀರೆ ತಗೊಳಕ್ ಬಂದೆ ಅಂತ ಹೇಳ್ತಾರೆ. ಮತ್ತೆ ಇಂಟೆಲಿಜೆಂಟ್ ಆಗಿ ಸೀರೆ ಎಷ್ಟು ಚೆನ್ನಾಗಿ ವ್ಯಾಪಾರ ಮಾಡ್ತಾರೆ ನೋಡಿ. ಏನಿದು ಕನಸ ನಿಜನಾ? ಯಾಕೆ, ನಾನು ಈಗ ತಾನೇ ಅನ್ಕೋತಿದ್ದೆ ಈ ಸೀರೆನ ಉಡೋ ಸುಂದ್ರಿ ಪ್ರಪಂಚದಲ್ಲೇ ಯಾರೂ ಇಲ್ಲ ಅಂತ. ಆದರೆ ನೋಡಿದ್ರೆ ಎದುರುಗಡೆನೆ ನಿಂತಿದ್ದೀರಾ ಅಂತ ಇದ್ದಂಗೆನೆ ತುಂಬ ನಾಚಿಕೆ ಪಡ್ಕೋತಾ ಇರತಕ್ಕಂಥದ್ದು ಮೀರಾ ಜಸ್ಮಿನ್. ಖುಷಿ ಆಗುತ್ತೆ ನೋಡಿ ವೀಕ್ಷಕರೇ. ಕ್ಯಾಶ್ ಕೌಂಟರ್ ಹತ್ರನೂ ಒಂದು ಫ್ರೇಮ್ ಮ್ಯಾಚ್ ಆಗುತ್ತೆ. ಈಗಲೂ ಕೂಡ ಆ ಚೇರ್ ಹಾಗೇ ಇದೆ ನೋಡಿ. ಅಪ್ಪು ಸರ್ ನಿಂತಿರ್ತಕ್ಕಂಥದ್ದು ಆ್ಯರೋ ಮಾರ್ಕ್ ಆಗ್ತಾ ಇದ್ದೀನಲ್ಲ ಅಲ್ಲಿ. ಶಿವೋ, ನಿನ್ನ ಬುದ್ಧಿವಂತಿಕೆ ಕೆಲಸನ ನಾನು ಭಾಳ ಮೆಚ್ಕೊಂಡಿದ್ದೀನಿ ಕಣಯ್ಯ. ಅದಕ್ಕೆ ನೀನು ಕೇಳ್ದಂಗೆ ನಿಂಗೆ 5,000 ರೂಪಾಯಿ ಸಂಬಳ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕಯ್ಯ, ನೀನು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀಯಾ, ನಾನು ಸಂಬಳ ಕೊಡ್ತಾ ಇದ್ದೀನಿ ಅಷ್ಟೇನೆ ಅಂತ ಹೇಳ್ತಾ ಇರತಕ್ಕಂಥದ್ದು. ತಗೋ ಸೈನ್ ಹಾಕೋ ಅಂತ ಹೇಳ್ಬಿಟ್ಟು ಆ ಪೇಪರ್ನ ಕೊಡ್ತಾರೆ, ಕ್ಯಾಶ್ನ. ನಮ್ಮ ನಗು ಮುಖದ ಒಡೆಯ ಯಾವಾಗಲೂ ನಗಾಡ್ಕೊಂಡಿದ್ದವರು ಆ ಬೇಜಾರಾಗಿರೋ ಒಂದು ಮುಖ ನೋಡಿದ್ರೆ ನಮಗೆ ಎಷ್ಟು ಬೇಜಾರಾಗುತ್ತೆ ನೋಡಿ. ತಗೊಳಪ್ಪ ಅಂತ ಕೊಡ್ತಾ ಇರತಕ್ಕಂಥದ್ದು. ಮತ್ತೆ ಇಲ್ಲಿ ಮೀರಾ ಜಾಸ್ಮಿನ್ ಅವರು ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ಕೂತಿರ್ತಾರೆ ಬಟ್ಟೆ ಅಂಗಡಿ ಓನರ್ ಬಂದು. ಅದಕ್ಕೆ ನಮ್ಮ ಯಾರಿಗೂ ಕನಿಕರ ತೋರಿಸ್ಬಾರ್ದು ಅನ್ನೋದು ಅವ್ನು ಯಾರು ಅಂತ ಗೊತ್ತಾ ಸರ್? ಯಾರು? ನಮ್ಮಂಥ ಲಕ್ಷಾಂತರ ಜನಕ್ಕೆ ಕೆಲಸ ಕೊಡೋ ಅರಸು ಗ್ರೂಪ್ ಆಫ್ ಕಂಪನೀಸ್ ಓನರ್ ಶಿವರಾಜ್ ಅರಸು ಅಂತಂದಾಗ ಅವರು ಮೂರ್ಛೆ ಹೋಗಿ ಕೆಳಗಡೆ ಬೀಳ್ತಕ್ಕಂಥದ್ದು ಈ ಒಂದು ಜಾಗದಲ್ಲಿ ವೀಕ್ಷಕರೇ. ಹಾಗೆ ಮತ್ತೊಂದು ಫ್ರೇಮ್ನ ಮ್ಯಾಚ್ ಮಾಡೋಣ ಬನ್ನಿ. ಈ ಒಂದು ಜಾಗದಿಂದ ರಮ್ಯ ಅವರು ಬರ್ತಾ ಇರತಕ್ಕಂಥದ್ದು. ಹಾಯ್ ಐಶು ಅಂತ ಹೇಳ್ಬಿಟ್ಟು ಅವ್ರಿಗೆ ಹಾಯ್ ಮಾಡಿ ಆ ಸಂತೋಷನ ವ್ಯಕ್ತಪಡಿಸ್ಕೊಳಕ್ಕೆ ಅಂತ ಬರ್ತಾರೆ. ಆದರೆ ಇಲ್ಲಿ ಆಗೋದೇ ಬೇರೆ. ಇದೇ ಒಂದು ಜಾಗದಲ್ಲಿ ನೋಡಿ ವೆಂಕಟೇಶ್ವರ ಅವರು ಇದ್ದಾರೆ. ಐಶು, ಇವತ್ತು ನಾನು ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ ಅಂತ ಹೇಳ್ತಾರೆ. ನೋಡಿ ವೀಕ್ಷಕರೇ, ಫ್ರೇಮ್ ಟು ಫ್ರೇಮ್ ಅದೇ ರೀತಿ ನಾನು ಮ್ಯಾಚ್ ಮಾಡಿದ್ದೀನಿ. ನಮ್ಮ ವೆಂಕಟೇಶ್ವರ ಸ್ವಾಮಿ ಅಪೋಸಿಟೇನೆ ಆ ಒಂದು ಫ್ರೇಮ್ಗಳ ಹಾಗೇ ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಿದ್ದೀನಿ. ಈ ಒಂದು ವಿಡಿಯೋನ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಸತೀಶ್ ಸರ್ಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ
ಒಳ್ಳೊಳ್ಳೆ ಸಿನಿಮಾ ಶೂಟಿಂಗ್ ಸ್ಪಾಟ್ಗಳೊಂದಿಗೆ ನಾನು ನಿಮಗೆ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡಿ ತೋರಿಸ್ತಾ ಇರ್ತೀನಿ. ಹಾಗೆ ನಿಮಗೂ ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ಶೂಟಿಂಗ್ ಸ್ಪಾಟ್ಗಳು ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ, ಆ ಒಂದು ಪ್ಲೇಸ್ಗೆ ಹೋಗಿ ನಿಮ್ಮ ಹೆಸರನ್ನ ಹೇಳಿ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಶ್ರೀ ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ಗೆ, ಸತೀಶ್ ಸರ್ಗೆ ಹಾಗೂ ನನ್ನ ವಿಡಿಯೋಗಳನ್ನ ಎಲ್ಲ ನೋಡ್ತಾ ಇರೋ ನನ್ನ ವೀಕ್ಷಕರುಗಳಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಆಲ್, ಲವ್ ಯು ಆಲ್ ವೀಕ್ಷಕರೇ.